ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಸಿಸಿ ಪಾಟೀಲ್ ಕೂಡ ಸಿದ್ದರಾಮಯ್ಯ ಹೇಳಿಕೆಗೆ ಕೌಂಟರ್ ಕೊಟ್ಟಿದ್ದಾರೆ. ಬನ್ನಿ ಎರಡು ನೋಡೋಣ. ಇವತ್ತಿಗೂ ಕೂಡ ಸಿದ್ದರಾಮಯ್ಯನವರು ಕ್ಷಮೆ ಕೇಳಿಲ್ಲ. ಸಿದ್ದರಾಮಯ್ಯನವರು ಕ್ಷಮೆಯನ್ನು ಚಾಚಿಸಬೇಕು ಮತ್ತು ಅವರು ಸಮರ್ಥನೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ಚುನಾವಣಾ ಆಯೋಗಕ್ಕೆ ಜನ ದೂರು ಕೊಡ್ತಾ ಇದ್ದಾರೆ. ಅವರು ತಕ್ಷಣ ಕ್ಷಮೆಯನ್ನು ಯಾಚಿಸಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೆ. ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಲಿಂಗಾಯತ ಮುಖ್ಯಮಂತ್ರಿಗಳೇ ಈ ರಾಜ್ಯವನ್ನು ಹಾಳು ಮಾಡಿದರು ಅನ್ನುವಂಥ ಹೇಳಿಕೆಯನ್ನು ನೀಡಿ ಸಂಪೂರ್ಣ ಲಿಂಗಾಯತ ಸಮುದಾಯಕ್ಕೆ ಒಂದು ಅವಮಾನವನ್ನು ಮಾಡಿದ್ದಾರೆ. ಈ ಹೇಳಿಕೆಯನ್ನು ಲಿಂಗಾಯತ ಸಮುದಾಯ ತೀವ್ರವಾಗಿ ಪರಿಗಣಿಸಿ 2023 ಮೇ 10ರಂದು ನಡೆಯುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠವನ್ನು ಕಲಿಸಿ ವಿರೋಧ ಪಕ್ಷದ ಸ್ಥಾನವೂ ಕೂಡ ಸಿಗದ ರೀತಿಯ ಒಂದು ಪಾಠವನ್ನು ಕಾಂಗ್ರೆಸ್ ಪಕ್ಷ ಕಲಿತೈತಿ ಅನ್ನುವಂಥ ಎಚ್ಚರಿಕೆಯ ಮಾತನ್ನು ಹೇಳಿಕೆ ಬಯಸ್ತದೆ. ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣ ಇವತ್ತು ಆತ್ಮೀಯ ಕ್ಷಣಕ್ಕೆ ಸಾಕ್ಷಿಯಾಯಿತು. ಇವತ್ತು ಮೈಸೂರಿಗೆ ಆಗಮಿಸಿದರು ಅಮಿತ್ ಶಾ. ಆ ಸಂದರ್ಭದಲ್ಲಿ ರಾಮದಾಸ್ ಆತ್ಮೀಯವಾಗಿ ಅವರನ್ನು ಸ್ವಾಗತಿಸಿದರು. ವೆಲ್ಕಮ್ ಹೇಳಿದಂಥ ರಾಮದಾಸರನ್ನು ಅಮಿತ್ ಶಾ ಅಪ್ಪಿಕೊಂಡು ಅಲ್ಲಿ ಮಾತನಾಡಿಸಿದರು. ಆಗಲೇ ಪಕ್ಕದಲ್ಲೇ ಪ್ರತಾಪ್ ಸಿಂಹ ಕೂಡ ಇದ್ದರು. ಕೃಷ್ಣರಾಜ ಕ್ಷೇತ್ರದ ಟಿಕೆಟ್ ಮಿಸ್ ಆಗಿದ್ದಕ್ಕೆ ರಾಮದಾಸ್ ಅಸಮಾಧಾನಗೊಂಡಿದ್ದರು. ಇವತ್ತು ಅಮಿತ್ ಶಾ ಬರ್ತಿದ್ದಂತೆ ಮುನಿಸು ಬಿಟ್ಟು ಮಾತನಾಡೋಕ್ಕೆ ದೌಡಾಯಿಸಿದರು. ಈ ಹಿಂದೆ ನಾವು ನೋಡಿದ್ವಿ ಇದೇ ರೀತಿಯಾದಂಥ ಒಂದಷ್ಟು ಸನ್ನಿವೇಶವನ್ನು. ಅದು ಪ್ರಧಾನಿ ಮೋದಿಯವರು ಬಂದಂಥ ಸಂದರ್ಭದಲ್ಲಿ ಇದೇ ಆತ್ಮೀಯತೆಯಲ್ಲಿ ಕಂಡು ಬಂತು. ಇಲ್ಲಿ ನೋಡ್ಬೋದು, ಒಂದು ಈ ಹಿಂದೆ ರಾಮದಾಸ್ ಬೆನ್ನು ತಟ್ಟಿದ್ದಂಥ ಮೋದಿ, ಇನ್ನೊಂದು ಕಡೆ ರಾಮದಾಸ್ ಅವರನ್ನು ಅಪ್ಪಿಕೊಂಡಂಥ ಅಮಿತ್ ಶಾ. ಅಂದರೆ ಹೈಕಮಾಂಡ್ ಮಟ್ಟದಲ್ಲಿ ಇಷ್ಟೊಂದು ಆತ್ಮೀಯತೆ ಇದ್ದರೂ ಕೂಡ ರಾಮದಾಸ್ ಅವರಿಗೆ ಟಿಕೆಟ್ ಸಿಗದೇ ಇರುವಂಥದ್ದು ವಿಪರ್ಯಾಸ. ಆದರೂ ಕೂಡ ಇದೆಲ್ಲ ಸಾಮಾನ್ಯ ರಾಜಕಾರಣದಲ್ಲಿ ಅಂತ ಅದನ್ನು ಮನಸ್ಸಿಗೆ ಹಾಕ್ಕೊಳ್ಳದೆ ಇವತ್ತು ರಾಮದಾಸ್ ಅವರು ಅಮಿತ್ ಶಾ ಅವ್ರನ್ನ ಹೃದಯಪೂರ್ವಕವಾಗಿ ಇಲ್ಲಿ ಬರಮಾಡಿಕೊಂಡ್ರು. ಸೊ ಹಿಂದೆ ರಾಮದಾಸ್ ಅವರ ಬೆನ್ನು ತಟ್ಟಿದ್ರು ಮೋದಿ, ಇವತ್ತು ಅಮಿತ್ ಶಾ ಕೂಡ ಅಂಥದ್ದೇ ಒಂದು ಆತ್ಮೀಯತೆಯನ್ನು. ಯಾಕಂದರೆ ರಾಮದಾಸ್ ಅವರ ಆತ್ಮೀಯತೆ ಮತ್ತು ಪ್ರತಾಪ್ ಸಿಂಹ ಅವ್ರನ್ನ ಬರಮಾಡ್ಕೊಂಡಂಥ ರೀತಿ ಎರಡರ ನಾವು ವ್ಯತ್ಯಾಸ ನೋಡ್ಬೋದಲ್ಲ. ಅಮಿತ್ ಶಾ ರೀತಿಯಾಗಿ ರಾಮದಾಸ್ ಅವ್ರನ್ನ ಅಪ್ಕೊಂಡ್ರು, ಮತ್ತೊಂದು ಕಡೆ ಪ್ರಧಾನಿ ಮೋದಿ ಕಳೆದ ಬಾರಿ ಬಂದಾಗಲೂ ಕೂಡ ಮೈಸೂರಿನ ಹಲವಾರು ಕಾರ್ಯಕ್ರಮಕ್ಕೆ, ಯೋಗ ಕಾರ್ಯಕ್ರಮಕ್ಕೆ ಬಂದಿದ್ದರು. ಇನ್ನೂ ಹಲವಾರು ವಿಶೇಷತೆಗಳಿತ್ತು. ಅದೇ ರೀತಿಯಾಗಿ ಇಲ್ಲಿ ಪ್ರಚಾರಕ್ಕೆ ಬಂದಿರೋದು ಅಮಿತ್ ಶಾ, ಈ ಗುಂಡ್ಲುಪೇಟೆ ಹಾಸನ ಈ ಪ್ರಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಮೈಸೂರಿನಲ್ಲಿ ರಾಮದಾಸ್ ಬರಮಾಡಿಕೊಂಡ್ರು.